ದೀಪಾವಳಿ ಎಂದು ಈ 20 ವಸ್ತುಗಳನ್ನು ದಾನ ಮಾಡಿದರೆ ಅಶುಭ ವರ್ಷ ಪೂರ್ತಿ ಕಷ್ಟಗಳು ತಪ್ಪಿದ್ದಲ್ಲ ದೀಪಾವಳಿ ಎಂದು ಈ ವಸ್ತುಗಳನ್ನು ದಾನ ಮಾಡಿದರೆ ಅಶುಭ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಲಕ್ಷ್ಮಿ ದೇವಿಯನ್ನು ಆರಾಧಿಸುವ ದೀಪಾವಳಿ ಹಬ್ಬ ಎಂದರೆ ಸಂಬಂಧಿಕರು ಸ್ನೇಹಿತರಿಗೆ ಉಡುಗೊರೆಗಳನ್ನು ಕೊಡುವುದು ಹಾಗೂ ಪಡೆಯುವುದು ಹಬ್ಬದ ಪ್ರಮುಖ ಆಚರಣೆ ಜನರು ದೀಪಾವಳಿಗೆ ಹಲವು ದಿನಗಳ ಮೊದಲೇ ಈ ಉಡುಗೊರೆಗಳ ತಯಾರಿ ಆರಂಭಿಸುತ್ತಾರೆ ಈ ಉಡುಗೊರೆಗಳನ್ನು ನೀಡುವಾಗ ಹಾಗೂ ಪಡೆಯುವಾಗ ಬಹಳ ಎಚ್ಚರಿಕೆಯಿಂದಿರಬೇಕು ಏಕೆಂದರೆ ದೀಪಾವಳಿ ಹಬ್ಬದಲ್ಲಿ ಆರಾಧಿಸುವ ದೇವಿ ಲಕ್ಷ್ಮಿ ಬಹಳ ಕಟ್ಟುನಿಟ್ಟಿನ ಶುದ್ಧತೆಯನ್ನು ಬಯಸುವ ದೇವಿ ಉಡುಗೊರೆ ನೀಡುವಾಗ ನಾವು ಮಾಡುವ ಅಪಚಾರದಿಂದ ಲಕ್ಷ್ಮಿ ದೇವಿಗೆ ಸಿಟ್ಟು ಬರಬಹುದು ಜ್ಯೋತಿಶಾಸ್ತ್ರ ಹಾಗೂ ವಾಸ್ತುಶಾಸ್ತ್ರದಲ್ಲಿ ಅಂತಹ ಕೆಲವು ವಿಚಾರಗಳನ್ನು ಹೇಳಲಾಗಿದೆ ಈ ವಸ್ತುಗಳನ್ನು ಕೊಟ್ಟರೆ ನಿಮಗೆ ದಟ್ಟ ದಾರಿದ್ರ್ಯ ಕಾಡುತ್ತದೆ ದೀಪಾವಳಿಯ ಸಮಯದಲ್ಲಿ ಯಾವುದನ್ನು ದಾನವಾಗಿ ನೀಡಬಾರದು ಮುಂದೆ ನೋಡೋಣ ಕರವಸ್ತ್ರ ಅಥವಾ ಸುಗಂಧ ದ್ರವ್ಯ ದೀಪಾವಳಿ ಎಂದು ಯಾರಿಗೂ ಕರವಸ್ತ್ರ ಅಥವಾ ಸುಗಂಧ ದ್ರವ್ಯಗಳನ್ನು ಇಡುವುದು ವಾಸ್ತುಶಾಸ್ತ್ರ ನಿಷೇಧಿಸುತ್ತದೆ ಯಾರಾದರೂ ಇದನ್ನು ಮಾಡಿದರೆ ಅದು ಅವನ ಶುಕ್ರನನ್ನು ದುರ್ಬಲಗೊಳಿಸುತ್ತದೆ ಆದ್ದರಿಂದ ಉಡುಗೊರೆಯಾಗಿ ಸುಗಂಧವನ್ನು ನೀಡುವ ಮೂಲಕ ವ್ಯಕ್ತಿಯು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಪೊರಕೆ ವಿಶೇಷವಾಗಿ ದೀಪಾವಳಿ ಎಂದು ಪೊರಕೆಯನ್ನು ಎಂದಿಗೂ ದಾನ ಮಾಡಬಾರದು ಎಂದು ಹೇಳಲಾಗುತ್ತದೆ ಏಕೆಂದರೆ ಪೊರಕೆಯನ್ನು ದಾನ ಮಾಡುವುದರಿಂದ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತದೆ ಮತ್ತು ಇದರಿಂದ ಮನೆಗಳಲ್ಲಿ ಬಡತನ ಎದುರಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೀಪಾವಳಿ ಸಮಯದಲ್ಲಿ ಬಳಸಿದ ಎಣ್ಣೆಯನ್ನು ಎಂದಿಗೂ ದಾನ ಮಾಡಬೇಡಿ ಇದರಿಂದ ಶನಿದೇವ ಸಿಟ್ಟಾಗುತ್ತಾನೆ ಎನ್ನಲಾಗಿತ್ತು ಒಮ್ಮೆ ಶನಿ ಗ್ರಹ ಕೋಪಗೊಂಡರೆ ಇಡೀ ಮನೆಗೆ ಸಮಸ್ಯೆ ಹರಿದ ಪುಸ್ತಕಗಳನ್ನು ದಾನ ಮಾಡಬೇಡಿ ಮಹಿಳೆಯರು ದೀಪಾವಳಿಗೆ ಬಂದು ತಮ್ಮ ಮನೆಯಲ್ಲಿ ಇಟ್ಟಿರುವ ಹಳೆಯ ಮತ್ತು ಮುರಿದ ವಸ್ತುಗಳನ್ನು ಕಸದ ಬುಟ್ಟಿಗೆ ನೀಡುತ್ತಾರೆ ಪ್ರತಿ ಪುಸ್ತಕಗಳನ್ನು ದಾನ ಮಾಡುವಾಗ ಹರಿದ ಪುಸ್ತಕಗಳನ್ನು ದಾನ ಮಾಡುವುದರಿಂದ ಕಲಿಕೆ ಕಡಿಮೆಯಾಗುತ್ತದೆ ಎಂಬುದು ನೆನಪಿನಲ್ಲಿಡಿ ಪ್ಲಾಸ್ಟಿಕ್ ವಸ್ತು ಎಂದಿಗೂ ಪ್ಲಾಸ್ಟಿಕ್ ವಸ್ತುಗಳನ್ನು ದಾನ ಮಾಡಬೇಡಿ ಅದರಲ್ಲೂ ದೀಪಾವಳಿ ಸಮಯದಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ದಾನ ಮಾಡುವುದರಿಂದ ವ್ಯಾಪಾರ ಅಥವಾ ಉದ್ಯೋಗ ನಷ್ಟವಾಗುತ್ತದೆ ಗಾಜಿನ ಸಾಮಾನುಗಳನ್ನು ನೀಡಬೇಡಿ ಜ್ಯೋತಿಷ್ಯದಲ್ಲಿ ಗಾಜು ಒಡೆಯುವುದನ್ನು ಕೆಟ್ಟದಾಗಿ ಪರಿಗಣಿಸಲಾಗುತ್ತದೆ ಯಾವುದೇ ವ್ಯಕ್ತಿಯು ಗಾಜಿನಿಂದ ಮಾಡಿದ ವಸ್ತುಗಳನ್ನು ಉಡುಗೊರೆಯಾಗಿ ನೀಡುವುದನ್ನು ತಡೆಯಬೇಕು ಏಕೆಂದರೆ ಅವುಗಳು ಮುರಿಯುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಅಷ್ಟೇ ಅಲ್ಲ ಸ್ವೀಕರಿಸುವವರಿಗೆ ಮತ್ತು ಕೊಡುವ ಇಬ್ಬರಿಗೂ ತೊಂದರೆಯಾಗಬಹುದು ಪಾದರಕ್ಷೆಗಳು ದೀಪಾವಳಿಯಂದು ಶೂ ಮತ್ತು ಚಪ್ಪಲಿಯನ್ನು ಉಡುಗೊರೆಯಾಗಿ ನೀಡಬಾರದು ವಾಸ್ತುತಜ್ಞರ ಪ್ರಕಾರ ತಪ್ಪಾಗಿಯೂ ಇದನ್ನು ಮಾಡಿದರೆ ಅವರ ಸಂತೋಷ ಮತ್ತು ಸಮೃದ್ಧಿ ದೂರವಾಗುತ್ತದೆ ಆರ್ಥಿಕ ಸಮಸ್ಯೆಗಳು ಸುತ್ತುವರಿಯಬಹುದು ಅಲ್ಲದೆ ನಿಮ್ಮ ಅದೃಷ್ಟವನ್ನು ಇತರರಿಗೆ ಹಸ್ತಾಂತರಿಸಿದಂತೆ ಇದರಿಂದ ಅಶುಭ ಪರಿಣಾಮಗಳು ಹೆಚ್ಚಾಗುತ್ತವೆ ಅನೇಕ ಬಾರಿ ಅಕ್ಕಪಕ್ಕದವರು ಏನಾದರೂ ಕೇಳಲಿ ಬಂದರೆ ಸಾಮಗ್ರಿಗಳನ್ನು ಕೊಡಬೇಕಾದ ಪರಿಸ್ಥಿತಿ ಬರುತ್ತದೆ ಆದರೆ ಧನತೇರಸ್ ಮತ್ತು ದಿವಾಳಿಯ ಸಂಜೆ ಯಾರಿಗೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ನೀಡಬೇಡಿ ಅವು ಕೇತುಗ್ರಹಕ್ಕೆ ಸಂಬಂಧಿಸಿವೆ ಎಂದು ನಂಬಲಾಗಿದೆ ಮತ್ತು ಧನತೇರಸ್ ಸಂಜೆ ಈರುಳ್ಳಿಯನ್ನು ನೀಡುವುದರಿಂದ ಗ್ರಹಗಳ ಅಶುಭ ಪರಿಣಾಮಗಳನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಧನತೇರಸ್ ಸಂಜೆ
ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ನೀಡುವುದನ್ನು ತಪ್ಪಿಸಬೇಕು. ಧನ್ತೇರಸ್ ಸಂಜೆ ಈ ತಪ್ಪನ್ನು ಮಾಡಬೇಡಿ. ಲಕ್ಷ್ಮೀದೇವಿಯು ಸಮುದ್ರದಿಂದ ಹುಟ್ಟಿಕೊಂಡಿದ್ದಾಳೆ ಮತ್ತು ಉಪ್ಪು ಕೂಡ ಸಮುದ್ರದಿಂದ ಹುಟ್ಟಿಕೊಂಡಿದೆ. ಆದ್ದರಿಂದ ಉಪ್ಪು ಲಕ್ಷ್ಮೀದೇವಿಗೆ ಸಂಬಂಧಿಸಿದ್ದು. ಉಪ್ಪನ್ನು ಸಾಯಂಕಾಲ ಯಾರಿಗೂ ಕೊಡಬಾರದು ಎಂಬುದು ಪುರಾತನ ನಂಬಿಕೆ. ಸಂಜೆ ಯಾರಿಗಾದರೂ ಉಪ್ಪನ್ನು ಕೊಟ್ಟರೆ ಮನೆಯ ಐಶ್ವರ್ಯ ಹಾಳಾಗುತ್ತದೆ. ಆದ್ದರಿಂದ ಯಾವುದೇ ದಿನವೂ ಸಂಜೆ ಉಪ್ಪನ್ನು ದಾನ ಮಾಡಬೇಡಿ. ವಿಶೇಷವಾಗಿ ಧನ್ತೇರಸ್ ಮತ್ತು ದೀಪಾವಳಿಯ ದಿನ ಮರೆತು ಕೂಡ ಅಂತಹ ತಪ್ಪುಗಳನ್ನು ಮಾಡಬೇಡಿ. ಇದು ರಾಹುವಿನ ಕೋಪವನ್ನು ಹೆಚ್ಚಿಸುತ್ತದೆ. ಇದನ್ನು ಕೊಟ್ಟರೂ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಉಪ್ಪಿನಂತೆ ಸಕ್ಕರೆಯನ್ನು ಸೂರ್ಯಾಸ್ತದ ಸಮಯದಲ್ಲಿ ಮತ್ತು ವಿಶೇಷವಾಗಿ ಧನತೇರಸ್ ಮತ್ತು ದೀಪಾವಳಿಯ ದಿನದಂದು ಸಾಲ ಅಥವಾ ದಾನಕ್ಕಾಗಿ ಯಾರಿಗೂ ನೀಡಬಾರದು. ಲಕ್ಷ್ಮೀದೇವಿಗೆ ಕಬ್ಬು ತುಂಬಾ ಪ್ರಿಯವಾದದ್ದು ಎಂದು ದೀಪಾವಳಿಯ ಕಥೆಯಲ್ಲಿ ಉಲ್ಲೇಖಿಸಲಾಗಿದೆ. ಕಬ್ಬಿನಿಂದಾಗಿ ಲಕ್ಷ್ಮೀದೇವಿಯು ರೈತರ ಮನೆಯಲ್ಲಿಯೇ ಇರಬೇಕಾಯಿತು. ಸಕ್ಕರೆಯನ್ನು ಕಬ್ಬಿನಿಂದಲೇ ತಯಾರಿಸಲಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ದೀಪಾವಳಿಯು ಧನತೇರಸ್ನಂದು ಯಾರಿಗಾದರೂ ಸಕ್ಕರೆ ದಾನ ಮಾಡುವುದರಿಂದ ಅಥವಾ ಸಾಲವಾಗಿ ನೀಡುವುದರಿಂದ ಮನೆಯ ಐಶ್ವರ್ಯವು ದೂರವಾಗುತ್ತದೆ ಎಂದು ನಂಬಲಾಗಿದೆ. ಮೊಸರು, ಉಪ್ಪು, ಗೋಧಿ, ಅರಿಶಿನ, ಎಣ್ಣೆಯನ್ನು ದಾನವಾಗಿ ಅಥವಾ ಸಾಲವಾಗಿಯೂ ಯಾವುದೇ ಕಾರಣಕ್ಕೂ ಕೊಡಬಾರದು. ದೀಪಾವಳಿಯಂದು ಮನೆಯಲ್ಲಿ ಶೇಖರಿಸಿಟ್ಟಿದ್ದ ಹಣವನ್ನು ಹಬ್ಬದ ದಿನಗಳಂದು, ಹುಣ್ಣಿಮೆಯ ದಿನದಂದು ಅಥವಾ ಏಕಾದಶಿ ದಿನದಂದು ಯಾವುದೇ ಕಾರಣಕ್ಕೂ ದಾನವಾಗಿ ಕೊಡಬಾರದು. ಏಕೆಂದರೆ ಲಕ್ಷ್ಮೀದೇವಿಯು ನಮ್ಮ ಮನೆಯನ್ನು ಬಿಟ್ಟು ಹೋಗುತ್ತಾಳೆ. ಅಡುಗೆ ಕೋಣೆಯಲ್ಲಿರುವ ಲಟ್ಟಣಿಗೆ, ಚಪಾತಿ ಮಣೆ, ಕಬ್ಬಿಣದ ಹಂಚು ಇತ್ಯಾದಿ ವಸ್ತುಗಳನ್ನು ದೀಪಾವಳಿ ಮತ್ತು ಮಂಗಳವಾರ ಹಾಗೂ ಶುಕ್ರವಾರದ ದಿನದಂದು ಯಾವುದೇ ಕಾರಣಕ್ಕೂ ದಾನವಾಗಿ ಕೊಡಬಾರದು. ದೀಪಾವಳಿಯ ವೇಳೆ ಸ್ಟೀಲ್ ವಸ್ತುಗಳನ್ನು ಬೇರೆಯವರಿಗೆ ದಾನ ನೀಡಬೇಡಿ. ಹಾಗೆ ನಿಮಗೆ ಇಷ್ಟ ಆದವರಿಗೆ ರೇಷ್ಮೆ ಸೀರೆಯನ್ನು ಉಡುಗೊರೆ ನೀಡಬಾರದು. ಗಣೇಶ ಮತ್ತು ಲಕ್ಷ್ಮಿಯ ವಿಗ್ರಹವನ್ನು ಬೇರೆಯವರಿಗೆ ಗಿಫ್ಟ್ ಆಗಿ ನೀಡಬಾರದು. ಇದರಿಂದ ಲಕ್ಷ್ಮಿ ಬೇರೆಯವರ ಮನೆಗೆ ಹೋಗುತ್ತಾಳೆ. ಚಿನ್ನ ಮತ್ತು ಬೆಳ್ಳಿಯ ವಸ್ತುಗಳನ್ನು ಬೇರೆಯವರಿಗೆ ದಾನವಾಗಿ ನೀಡಬಾರದು. ಕರ್ಚೀಫ್ ಮತ್ತು ಟವೆಲ್ಲನ್ನು ಬೇರೆಯವರಿಗೆ ದಾನ ಮಾಡಬಾರದು. ಇದರಿಂದ ಲಕ್ಷ್ಮೀದೇವಿ ನಿಮ್ಮ ಮೇಲೆ ಮುನಿಸಿಕೊಳ್ಳುತ್ತಾಳೆ. ಧನ್ತೇರಸ್ ಸಮಯದಲ್ಲಿ ಹಣವನ್ನು ಯಾರಿಗೂ ನೀಡಬಾರದು ಎಂದು ನಂಬಲಾಗಿದೆ. ವಿವಾಹಿತ ಮಹಿಳೆಯರು ತಮ್ಮ ಸಿಂಧೂರವನ್ನು ಯಾರಿಗೂ ದಾನ ಮಾಡಬಾರದು. ಮದುವೆಯಾದ ಹೆಂಗಸರು ಇದನ್ನು ದಾನ ಮಾಡಿದರೆ ಗಂಡನ ಮೇಲಿನ ಪ್ರೀತಿ ಕಡಿಮೆಯಾಗುತ್ತದೆ. ಈ ಮೇಲಿನ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ದೀಪಾವಳಿಯೆಂದು ಕೊಡಬೇಡಿ. ಕೊಟ್ಟರೆ ಲಕ್ಷ್ಮಿ ನಿಮ್ಮ ಮನೆ ಬಿಟ್ಟು ಹೊರಟು ಹೋಗುತ್ತಾಳೆ. ಸ್ನೇಹಿತರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು.